ಎಂಎಲ್ಎ ಎಂಪಿಗಳನ್ನ ದೇವರು ಅಂತ ಭಾವಿಸಿಕೊಂಡು ಕರ್ಕೊಂಡು ಬಂದು ಪೂಜೆ ಮಾಡಿ ಹಾರ ಹಾಕಿ ಯಾವ ತರ ಟ್ರೀಟ್ ಮಾಡ್ತೀವಿ ಅವರನ್ನ, ಹಾಗಂತ ಎಂಎಲ್ಎ ಎಂಪಿಗಳು ಯಾರು ಸೇವೆ ಮಾಡ್ತಾ ಇಲ್ಲ, ಅವರೆಲ್ಲ ದುಡ್ಡು ತಗೊಂಡೇ ಕೆಲಸ ಮಾಡ್ತಿರೋದು. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಒಬ್ಬ ಎಂಪಿಗೆ ಪ್ರತಿ ತಿಂಗಳ ಸ್ಯಾಲರಿ 50,000 ರೂಪಾಯಿ ಇದೆ. ಎಂಎಲ್ಎಗೆ ಎಷ್ಟಿದೆ ಗೊತ್ತಾ? 2011 ಈ ರಾಜ್ಯದ ಎಂಎಲ್ಎಗಳ ಸ್ಯಾಲರಿ 51,000 ರೂಪಾಯಿ ಇತ್ತು. 2011 ಒಂದು ಬಿಲ್ ತಗೊಂಡು ಬಂದ್ರು, ಆ ಬಿಲ್ ನಲ್ಲಿ ಯಾರೂ ಗಲಾಟೆ ಮಾಡಲಿಲ್ಲ ಹಿಂಗ ಆಗಬಾರ್ದು ಅಂತ. ಏಕಾಏಕಿ 73% ರೈಸ್ ಮಾಡಿ ಒಬ್ಬೊಬ್ಬ ಎಂಎಲ್ಎ ಪರ್ ಮಂತ್ ಸ್ಯಾಲರಿ 95,000 ರೂಪೀಸ್, ಆಲ್ಮೋಸ್ಟ್ 1,00,000 ರೂಪೀಸ್ ಒಂದೊಂದು ತಿಂಗಳ ಸ್ಯಾಲರಿ. 1,00,000 ರೂಪಾಯಿ ಸ್ಯಾಲರಿ ತೆಗೆದುಕೊಳ್ಳುವಂತ ಒಬ್ಬ ಎಂಎಲ್ಎ ಬೆಂಗಳೂರಿಗೆ ಹೋಗಿ ಅಧಿವೇಶನದಲ್ಲಿ ಕೂತ್ಕೊಳ್ಬೇಕು ಅಂತಾನೆ, ಪರ್ ಡೇ ಬಹುಶಃ 2,000 ರೂಪಾಯಿ. ಎಂಪಿಗಂತೂ 2,000 ರೂಪಾಯಿ ಕೊಡ್ತಾರೆ, ಎಂಎಲ್ಎಗೂ ಅಷ್ಟೇ ಕೊಡ್ಲಿಕ್ಕೆ ಸಾಕು. 2,000 ರೂಪಾಯಿ ಬೆಂಗಳೂರಿಗೆ ಬಂದು ನೀನಲ್ಲಿ ಕೂತ್ಕೊಳ್ತೀಯ ಅನ್ನೋ ಅಟೆಂಡೆನ್ಸ್ ಆಗ್ತೀಯ ಅನ್ನೋ ಕಾರಣಕ್ಕೆ 2,000 ರೂಪಾಯಿ ಪರ್ ಡೇ ಕೊಡ್ತಾರೆ. ಒಬ್ಬ ಎಂಎಲ್ಎಗೆ ನೀನು ಅಲ್ಲಿರೋದು ಆಗಲ್ಲ, ನಿನ್ನ ಕ್ಷೇತ್ರದಲ್ಲಿ ತಿರುಗಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಸರಿಸುಮಾರು 50,000 ರೂಪಾಯಿ ಕೊಡ್ತಾರೆ ತಿರುಗಾಡ್ಲಿಕ್ಕೆ ಅಂತ ಅಲವೆನ್ಸ್. ಒಬ್ಬ ಎಂಎಲ್ಎಗೆ ಆತನಿಗೆ ಆಫೀಸ್ ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಅಂತ ಆಫೀಸ್ ನಲ್ಲಿ ಕೆಲಸಗಾರರು ಅಂತ 45,000 ರೂಪಾಯಿ ಕೊಡ್ತಾರೆ, ಎಂಎಲ್ಎಗೂ ಅಷ್ಟೆ ಎಂಪಿಗೂ ಅಷ್ಟೆ. ಒಬ್ಬ ಎಂಎಲ್ಎಗೆ ತನ್ನ ಆಫೀಸ್ ನಲ್ಲಿ ಪೇಪರು, ಪೆನ್ನು, ಇಂಕು, ಪ್ರಿಂಟರು ಅಂತ ಹೇಳಿ ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ತಾರೆ. ಎಂಪಿ ಆದ್ರೆ ಅವನು ಡೆಲ್ಲಿಗೆ ಹೋಗಬೇಕು ಅಂತ ಡೆಲ್ಲಿಯ ಏರ್ ಫೇರ್, 34 ವಿಮಾನದ ಟಿಕೆಟ್ ಗಳನ್ನ ವರ್ಷಕ್ಕೆ ಕೊಡ್ತಾರೆ ಅವನಿಗೆ. ಅವನ ಹೆಂಡತಿ ಮಕ್ಕಳಿಗೆ 8 ನ ಡೆಲ್ಲಿಗೋಸ್ಕರ ಕೊಡ್ತಾರೆ. ಒಬ್ಬ ಎಂಪಿ ಆದ್ರೆ ಅವನು ಇಡೀ ದೇಶದಲ್ಲಿ ಎಲ್ಲಿ ಬೇಕಿದ್ರು ಫಸ್ಟ್ ಕ್ಲಾಸ್ ಟ್ರೈನ್ ಅಲ್ಲಿ ತಿರುಗಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ಕೊಡ್ಲಾಗುತ್ತೆ. ಒಬ್ಬ ಎಂಪಿಯ ಮನೆಗೆ ಕರೆಂಟ್ ಫ್ರೀ, ಒಬ್ಬ ಎಂಪಿಯ ಮನೆಗೆ ನೀರು ಫ್ರೀ, ಒಬ್ಬ ಎಂಪಿಯ ಮನೆಗೆ ಫರ್ನಿಚರ್ ಫ್ರೀ, ಒಬ್ಬ ಎಂಪಿಯ ಮನೆಗೆ ಏನಾದರೂ ಸಮಸ್ಯೆ ಆದ್ರೆ ರಿಪೇರಿ ಕೂಡ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಸರ್ಕಾರ ಮಾಡುತ್ತೆ. ಇಷ್ಟಾಗಿಯೂ ತೃಪ್ತಿಯಾಗದೆ ಒಬ್ಬ ಎಂಪಿ ಏನಾದರೂ ವಿದೇಶದ ಪ್ರವಾಸ ಮಾಡಿದರೆ, ನಾನು ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿದೇಶಕ್ಕೆ ಹೋದರೆ ಅವನು ವಿದೇಶದ ಖರ್ಚು ಕೂಡ ಸರ್ಕಾರವೇ ವಹಿಸುತ್ತಲ್ಲದೆ ವಿದೇಶದಲ್ಲಿದ್ದಷ್ಟು ದಿನ ಪರ್ ಡೇ ಇಷ್ಟು ಅಂತ ಸರ್ಕಾರ ಅವನಿಗೆ ಕೊಡುತ್ತೆ. ಅಲ್ಲಿದೆಯಲ್ಲಪ್ಪ ನೀ ನಮಗೋಸ್ಕರ ಏನೋ ಮಾಡ್ತಿದ್ಯಾ ಅಂತ ಪರ್ ಡೇ ಇಷ್ಟು ಅಂತ ಬೇರೆ ಅವನಿಗೆ ಕೊಡುತ್ತೆ. ಇಷ್ಟನ್ನೂ ಕೊಟ್ಟಿದ್ದಲ್ಲದೆ ನಿನಗೆ ಹೆಲ್ತ್ ಹಾಳಾದರೆ ಹೆಲ್ತಿನ ಅಷ್ಟೂ ಖರ್ಚು ನಾವು ಕೊಡ್ತೀವಿ ಅಂತ ಹೇಳುತ್ತೆ ಸರ್ಕಾರ. ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ನಟ ಕೂಡ ಆಗಿದ್ರು, ಯಾರು ಅಂತ ಹೇಳಲ್ಲ ನಿಮ್ಗೆ ಗೊತ್ತಾಗ್ಬೋದು, ಅವರು ಹೆಲ್ತ್ ಸರಿ ಇಲ್ಲ ಅಂತಂದಾಗ ವಿದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿನ ಟೋಟಲ್ ಖರ್ಚನ್ನ ಗೌರ್ಮೆಂಟ್ ಕೊಡ್ತಲ್ಲ, ಗೌರ್ಮೆಂಟ್ ಕೊಡ್ತು ಅಂದ್ರೆ ಏನು, ಮುಖ್ಯಮಂತ್ರಿಗಳು ಅವ್ರ ಪಾಕೆಟಿಂದ ಕೊಟ್ರ? ನಾನು ಮತ್ತು ನೀವು ಕಟ್ಟಿದ ಟ್ಯಾಕ್ಸ್ ನಲ್ಲಿ ಕೊಟ್ಟರು? ನಾನು ಮತ್ತು ನೀವು ಹುಷಾರಿಲ್ಲ ಅಂತಂದ್ರೆ ಅತ್ಯಂತ ಕೆಟ್ಟ ಕೊಳಕ ಟಾಯ್ಲೆಟ್ ಹೊಂದಿರುವಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಇವರುಗಳಿಗೆ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು, ವಿದೇಶದ ಹಾಸ್ಪಿಟಲ್ಗೂ ಹೋಗ್ಬೋದು, ನಮ್ಮ ಟ್ಯಾಕ್ಸ್ ನಲ್ಲಿ ಬದುಕಿರ್ತಾರೆ. ಈಗ ಯೋಚನೆ ಮಾಡಿ, ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಅವರು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಪಬ್ಲಿಕ್ ಸರ್ವೆಂಟ್ ತಾನೆ. ನಮ್ಮೂರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಶಬಾಷ್. ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಎಂಎಲ್ಎಗಳು ಎಂಪಿಗಳು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಮತ್ತೆ ಯಾಕೆ ನೀವು ಓನರ್ ತರ ನೋಡ್ತೀರಿ? ಸ್ವಲ್ಪ ಬದಲಾಯಿಸ್ಕೊಳ್ರಪ್ಪ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಒಂದು ಚಿಂತನೆಯ ದಿಕ್ಕು ಬದಲಾಗ್ಲಿ. ಎಲ್ಲಿವರೆಗೂ ನಾವು ಓನರ್ ತರ ಕಾಣೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಆಗಿರೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನೀವು ಕೆಳಗಿರೋರು, ನಾನ್ ಮೇಲಕ್ಕಿರೋನು. ನೆನ್ಪಿಟ್ಕೊಳ್ಳಿ, ರಾಜಪ್ರಭುತ್ವದಲ್ಲಿ ಮಾತ್ರ ರಾಜ ಮೇಲಕ್ಕಿರೋನು, ಪ್ರಜೆಗಳು ಕೆಳಕ್ಕಿರೋರು. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳು ಮೇಲೆ ರಾಜ ಕೆಳಕ್ಕೆ. ಹೀಗಾಗಿ ಈ ದೇಶದ ಪ್ರಧಾನಿ ಹೇಳಿದ್ದು, ನಾನು ಪ್ರಧಾನಮಂತ್ರಿಯಲ್ಲ ನಿಮ್ಮೆಲ್ಲರ ಪ್ರಧಾನ ಸೇವಕ ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ, ನಾನು ಪ್ರಜೆಗಳ ಕೆಳಗಿರೋನು ಅಂತ ಯೋಚನೆ ಮಾಡಿ. ಏನ್ ಸುಂದರವಾದ ಆಲೋಚನೆ! ಇವತ್ತೇನಾದ್ರೂ ನೀವು ಈ ಚಿಂತನೆಯನ್ನ ಬದಲಾಯಿಸಿಕೊಳ್ಳಿಲ್ಲ ಅಂತಂದ್ರೆ ಇನ್ 25 ನಂತರ ಇದೇ ತರ ವೇದಿಕೆ ನಿರ್ಮಾಣ ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆ ಬಂದು ಕೂತಿರುವಾಗ್ಲೂ ಇನ್ನೊಬ್ಬ ಚಕ್ರವರ್ತಿ ಸೂಲಿಬೆಲೆ ಯಾರೋ ಬಂದು ಇದೇ ಪ್ರಾಬ್ಲಮ್ ಹೇಳ್ತಿರ್ತಾನೆ. ಈ ಪ್ರಾಬ್ಲಮ್ ಏನ್ ಬದಲಾವಣೆ ಆಗಲ್ಲ. ಈ ಪ್ರಾಬ್ಲಮ್ ಬದಲಾವಣೆ ಆಗಬೇಕು ಅಂದ್ರೆ ಇವತ್ತೊಂದು ಕನಸು ಕಾಣಬೇಕು. ಯಾಕೆ ಕನಸು ಕಾಣ್ಲಿಕ್ಕೆ ಇವತ್ತಿನಲ್ಲೇ ತಗೊಂಡ್ ಬಂದೆ ಅಂತಂದ್ರೆ, ಇನ್ನೊಂದು 3-4 ಎಲೆಕ್ಷನ್ ಬರುತ್ತೆ ಕರ್ನಾಟಕದಲ್ಲಿ. ಎಲೆಕ್ಷನ್ ಬಂದಾಗ ನಮ್ಗೆಲ್ಲ ಓಟ್ ಕೇಳ್ತಾರೆ, ನಂಗೆ ತುಂಬಾ ಜನ ಎಂಎಲ್ಎಗಳು ಎಂಪಿಗಳು ಹೇಳ್ತಾರೆ, ಹೋಗು ಚಕ್ರವರ್ತಿ ಹೋಗು, ನೀನು ಎಷ್ಟು ಗಂಟು ಹರ್ಕೊಂಡು ಭಾಷಣ ಮಾಡ್ತೀಯೋ ಮಾಡ್ಕೊಂಡು ಬಾ. ನಂಗೆ ತುಂಬಾ ಜನ ಎಂಎಲ್ಎಗಳು ಎಂಪಿಗಳು ತುಂಬಾ ಆತ್ಮೀಯರು, ನಾನು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡಿಯೋಷ್ಟರ ಮಟ್ಟಿಗೆ ಸ್ನೇಹವನ್ನು ಇಟ್ಕೊಂಡಿದ್ದೀನಿ, ಸ್ನೇಹ ಅದು. ಅವ್ರು ನಂಗೆ ಹೇಳ್ತಾರೆ, ಹೋಗು ಅದೆಷ್ಟು ಗಂಟು ಹರ್ಕೊಡ್ತಾ ಹರ್ಕೊಂಡು ಬಾ, ಎಲೆಕ್ಷನ್ಗಿಂತ 1 ಮುಂಚೆ ಓಟನ್ನು ಹೆಂಗೆ ಟರ್ನ್ ಮಾಡಬೇಕು ನಮ್ಗೆ ಗೊತ್ತು ಅಂತ. ಹೆಂಗೆ ಟರ್ನ್ ಮಾಡ್ತಾರೆ ಗೊತ್ತಾ? ಸಿರುಗುಪ್ಪಕ್ಕೆ ಬಂದು
ಒಂದೊಂದು ಸಾವಿರ ರೂಪಾಯಿ ನೋಟ್ ಕೊಟ್ಟರೆ ಟರ್ನ್ ಆಗುತ್ತಲ್ರಿ. ಪುಣ್ಯ ನವೆಂಬರ್ 8 ಆದ್ಮೇಲೆ ನರೇಂದ್ರ ಮೋದಿ 1,000 ರೂಪಾಯಿನ ಬ್ಯಾನ್ ಮಾಡಿರೋದ್ರಿಂದ ಮಿನಿಮಮ್ 2,000 ರೂಪಾಯಿ ಆಗಿದೆ. ಈಗ 1,000 ರೂಪಾಯಿ ನಡೆಯಲ್ಲ. 500 ರೂಪಾಯಿಗೆ ನಾವು ಒಪ್ಪಲ್ಲ, ಕೊಡಕ್ಕೆ 1,000 ರೂಪಾಯಿ ಅವ್ರ ಹತ್ರ ಇಲ್ಲ. ಹಿಂಗಾಗಿ 2,000 ರೂಪಾಯಿನೇ ಕೊಡಬೇಕು, ಮಿನಿಮಮ್ 2,000 ರೂಪಾಯಿ ಮಾಡ್ಬಿಟ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಬಡವರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲೆಕ್ಷನ್ಗೆ ಮಿನಿಮಮ್ 2,000 ರೂಪಾಯಿ ಮಾಡಿದ್ರು ಅಂತ ಸೇರಿಸ್ಕೋಬಹುದು. ಇನ್ನೇನ್ ಮಾಡಿದ್ರೋ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಮಿನಿಮಮ್ 2,000 ಮಾಡಿದ್ರು. ಆದ್ರೆ ಕಳೆದ ಎಲೆಕ್ಷನ್ ಅಲ್ಲಿ ನಾವೆಲ್ಲ 1,000 ರೂಪಾಯಿ ತಗೊಂಡು ಆಳ್ಲಿಕ್ಕೆ ಬಿಟ್ವಲ್ಲ ಇವ್ರನ್ನ. ಒಬ್ಬ MLA 1,000 ರೂಪಾಯಿ ಕೊಟ್ಟು ನಮ್ಮನ್ನು ಆಳ್ತಾನೆ ಅಂದ್ರೆ ಒಂದು ಲೆಕ್ಕಾಚಾರ. ನೀವು ಮನೆಗೆ ಹೋಗಿ ಕೂತ್ಕೊಂಡು ನಾನು ಹೇಳಿದ್ದನ್ನು ಯೋಚನೆ ಮಾಡಿ, 1,000 ರೂಪಾಯಿ ಕೊಟ್ಟು ನಮ್ಮನ್ನು ಆಳ್ತಾನೆ ಅಂದ್ರೆ 5 ವರ್ಷ ಆಳ್ತಾನೆ. 1 ವರ್ಷಕ್ಕೆ 365 ದಿವಸ, 5 ವರ್ಷಕ್ಕೆ ಹೆಚ್ಚು ಕಡಿಮೆ 2,000 ದಿವಸ ಆಗತ್ತೆ. 2,000 ದಿನ 1,000 ರೂಪಾಯಿ ಎಷ್ಟಾಯ್ತು ದಿನಕ್ಕೆ? ಈಗ ಲೆಕ್ಕ ಆಗ್ತದೆ ಅಷ್ಟೇನಾ? ದಿನಕ್ಕೆ 8 ಅಣಿ ನಮ್ಮ ಊರಿನಲ್ಲಿ ಭಿಕ್ಷುಕರು ತಗೊಳ್ಳಲ್ಲ, ಆದ್ರೆ ನಾವು ದಿನಕ್ಕೆ 8 ಅಣಿ ತಗೊಂಡು ಒಬ್ಬ MLA ಆಳು ಬಾ ತಲೆ ಮೇಲೆ ಕೂತ್ಕೋ ಬಾ ಅಂತ ಕರೆದು ಕೂರಿಸ್ಕೋತೀವಲ್ಲ. ಸುಮ್ಮನೆ ಒಂದು ಲೆಕ್ಕಾಚಾರ ನಿಮಗೆ ಮನಸ್ಸಿದ್ರೆ ಮಾಡಿ. ಈ ಸಲ ಚಕ್ರವರ್ತಿ ಸೂಲಿಬೇಲಿ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ಒಂದು ಪ್ರಯತ್ನ ಮಾಡಿ. ದುಡ್ಡೇ ತಗೊಂಡು ಓಟ್ ಹಾಕಬೇಕು ಅನ್ನೋದಾದ್ರೆ ಒಂದು ಮಾತಿದೆ ಹಿಂದಿಯಲ್ಲಿ, ಲೂಟ್ನಾ ಹೇ ತೋ ಭಂಡಾರ ಲೂಟೋ. ಈ ಸಣ್ಣ ಪುಟ್ಟ ಲೂಟಿ ಏನ್ ಮಾಡ್ತೀರಿ, ಭಂಡಾರ ಲೂಟಿ ಮಾಡಬೇಕು. ಹೆಂಗೆ ಗೊತ್ತೇನು? ದಿನದ ಕೂಲಿ 300 ರೂಪಾಯಿ ಆದರೆ, ದಿನದ ಕೂಲಿ 300 ರೂಪಾಯಿ ಆದರೆ ಅಷ್ಟು ತಗೊಳ್ಬೇಡಿ, ಅರ್ಧ 50% 150 ರೂಪಾಯಿ ಪರ್ ಡೇ. 2,000 ದಿನ 150 ರೂಪಾಯಿ, 3,00,000 ರೂಪಾಯಿ ಆಗತ್ತೆ ಅಷ್ಟೆ. ನಾನು ಜಾಸ್ತಿ ಕೇಳ್ತಿಲ್ಲ ನಿಮ್ಮ ಹತ್ರ. ಒಂದು ಮನೆಯಲ್ಲಿ 5 ಓಟ್ ಇದೆ ಅಂದರೆ ನೋಡಿ ಎಷ್ಟು ಮಜಾ ಬರುತ್ತೆ. ದುಡ್ಡೇ ತಗೊಳ್ಬೇಕು ಅಂದ್ರೆ ಒಳ್ಳೆ ನಂಬರ್ ತಗೊಳ್ರಪ್ಪ. ಈ ಚಿಕ್ಕ ಪುಟ್ಟದಕ್ಕೆಲ್ಲ ಬಲಿಯಾಗೋದ